ನಮಸ್ಕಾರ. ಈಗ ಈ ಸಂದರ್ಶನ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ರಿಚರ್ಡ್ ಲೂಯಿಸ್ ಅವರು ಒಂದು ಅದ್ಭುತವಾದ ಒಂದು ಮಾತು ಹೇಳಿದ್ರು. ಯಾವ ಯಾವ ಸಮಯಕ್ಕೆ ಯಾವ ಯಾವ ಸಂದರ್ಭಕ್ಕೆ ಏನೇನು ಆಗಬೇಕು, ನಮ್ಮ ಅಳತೆಗೆ ಮೀರಿ ನಮ್ಮ ಕಂಟ್ರೋಲ್ ಮೀರಿ ನಡೀತಾ ಇರುತ್ತೆ, ಆಗಬೇಕಾದಾಗೇ ಆಗುತ್ತೆ ಅಂತ ಹೇಳ್ತಿದ್ರು. ಈ ಒಂದು ಸಂದರ್ಶನನೂ ಕೂಡ ಹಾಗೆ ಒಂದು ವಿಶೇಷವಾದ ಸಂದರ್ಶನ. ನಾವು ರಿಚರ್ಡ್ ಲೂಯಿಸ್ ಅವರ ಬದುಕನ್ನು ಕೇಳೋಣ, ಅವರ ಒಂದು ಜೀವನದ ಪಯಣದಲ್ಲಿ ಆದಂಥ ಏಳು ಬೀಳುಗಳನ್ನು ದಾಖಲಿಸೋಣ, ಅದನ್ನು ನಿಮಗೆ ತಲುಪಿಸೋಣ ಅಂತ ಅಂದ್ಕೊಂಡು ಬಂದ್ವಿ. ಆದರೆ ನಮ್ಮ ಊಹೆಗೆ ಮೀರಿದಂತಹ ಅದ್ಭುತವಾದ ಅನುಭವಗಳನ್ನು, ಅನುಭವಗಳ ಒಂದು ದೊಡ್ಡ ಮೂಟೆಯನ್ನು ನಮ್ಮ ರಿಚರ್ಡ್ ಲೂಯಿಸ್ ಅವರು ಈ ಸಂದರ್ಶನದ ಮೂಲಕ ನಮಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ರಿಚರ್ಡ್ ಲೂಯಿಸ್ ಅವರಿಗೆ ನಾನು ಕಲಾ ಮಾಧ್ಯಮದ ಎಲ್ಲ ಸಹೃದಯ ಪ್ರೇಕ್ಷಕರ ಪರವಾಗಿ ಧನ್ಯವಾದ ಅರ್ಪಿಸೋಕೆ ಬಯಸ್ತೀನಿ. ಆಯ್ತಪ್ಪ, ನೀವು ರಿಚರ್ಡ್ ಲೂಯಿಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇವ್ರ ಬಗ್ಗೆ ನೀವು ಹೇಳ್ತಾರಲ್ಲ, ಇವ್ರು ಯಾರು ಇನ್ನೊಬ್ರು ಕೂರಿಸ್ಕೊಂಡಿದ್ದೇವೆ ಅಂತ ನೀವು ಕೇಳ್ತಿರ್ಬೋದು. ನಮ್ಮ ಒನ್ ಅಂಡ್ ಓನ್ಲಿ ಲಕ್ಷ್ಮಣ್ ಸರ್. ಲಕ್ಷ್ಮಣ್ ಸರ್ ಕನ್ನಡಿಗರಿಗೆ ಹೊಸಬರಲ್ಲ, ಆದರೂ ಕಲಾ ಮಾಧ್ಯಮದಲ್ಲಂತೂ ಅವರು ಆಲ್ರೆಡಿ ತಮ್ಮ ಬದುಕನ್ನು ಹಂಚಿಕೊಂಡಿದ್ರು. ಬಹಳ ಎಮೋಷನಲ್ ಕಲಾವಿದರು, ಇಷ್ಟು ಎಮೋಷನಲ್ ಕಲಾವಿದರು ಇನ್ನೂ ಕನ್ನಡ ಚಿತ್ರರಂಗದಲ್ಲಿ ಇದಾರ ಸರ್, ಇಷ್ಟು ಆರ್ಟಿಫಿಷಿಯಲ್ ಕ್ಷೇತ್ರ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಇಲ್ಲಿದ್ದಾರೆ ನೋಡಿ, ಇವರೇ ನಮ್ಮ ಲಕ್ಷ್ಮಣ್ ಸರ್. ತುಂಬ ಅದ್ಭುತವಾದ ಕಲಾವಿದರು, ರಂಗಭೂಮಿ ಕಲಾವಿದರು, ಸಿನಿಮಾ ಕಲಾವಿದರು, ಇವರಿಬ್ಬರು ಇವತ್ತು ನಮ್ಗೆ ಅಚಾನಕ್ ಆಗಿ ಸಿಕ್ಕಿದ್ದಾರೆ. ಇಬ್ಬರಿಗೂ ನಾನು ಕಲಾ ಮಾಧ್ಯಮ ಪರವಾಗಿ ಧನ್ಯವಾದ ಬಯಸ್ತೀನಿ ಸರ್. ನನಗಂತೂ ಭಾಳ ಸಂತೋಷ. ಸಿನಿಮಾ ಅಂದರೆ ಹೊರಗೆ ಜನಕ್ಕೆ ಕಾಣೋದೇ ಬೇರೆ, ನಾವು ಒಳಗೆ ಇರೋದೇ ಬೇರೆ. ಈ ಥರ ಒಂದು ವಿಷಯಗಳನ್ನ ಹಂಚ್ಕೊಳ್ಳೋಕ್ಕೆ ನಮಗೆ ಅವಕಾಶ ಸಿಗಲ್ಲ. ಸೊ ಈ ಥರ ವಿಷಯಗಳನ್ನು ಸಿನಿಮಾ ಎಲ್ಲರೂ ಅಂದ್ಕೊಂಡಿರೋದಕ್ಕಿಂತ ಆಳವಾದ್ದು. ಅದನ್ನು ಅನುಭವಿಸಿದಾಗ ಮಾತ್ರ ಎಷ್ಟೇ ಕಷ್ಟಪಟ್ಟರು ಸಿನಿಮಾದಲ್ಲಿ ಉಳ್ಕೋತಾರೆ ಜನ. ಏನ್ರಿ ದುಡ್ಡಿಲ್ಲ, ಕಾಸಿಲ್ಲ, ಅದೆಲ್ಲ ಮಾಡಿದ್ರು ಹಂಗೆ, ಆ ಖುಷಿ ಸಿನಿಮಾದಲ್ಲಿ ಸಿಗೋದು, ಕಲೆಯಲ್ಲಿ ಸಿಗೋದು, ನಾಟಕದಲ್ಲಿ ಸಿಗೋದು. ಇವತ್ತು ನೋಡಿ, ನಾವು ಮಾತಾಡ್ತಿದ್ದಂಗೆ ಲಕ್ಷ್ಮಣ್ ಬಂದ್ಬಿಟ್ರು. ಹಾಂ, ನಾವೆಲ್ಲ ಒಂದು ಕಾಲದಲ್ಲಿ ಒಟ್ಟಿಗೆ ಇದ್ದು ಎಲ್ಲ ಸಿನಿಮಾಗಳು ಮಾಡಿದ್ವಿ. ನನಗೆ ಮತ್ತೆ ಮತ್ತೆ ಅನುಭವವನ್ನು ಮತ್ತೆ ಪಡೆಯೋದಕ್ಕೆ ಕಾರಣ ಆಗಿತ್ತು ಕಲಾ ಮಾಧ್ಯಮ. ಹ್ಞೂ, ಥ್ಯಾಂಕ್ ಯು. ಎಸ್ ಲಕ್ಷ್ಮಣ್ ಸರ್, ನಮಸ್ತೆ. ನಿಮ್ಮ ಅಭಿಮಾನಿಗಳಿಗೆ ಒಂದು ಮಾತು ಹೇಳಿ. ನಾನು ಹೇಳೋದು ಇಷ್ಟೇ, ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರುತ್ತೆ. ಇದೇ ರೀತಿ ಈ ಕಲಾ ಸೇವೆಯನ್ನು ನಾವು ಮುಂದುವರಿಸ್ತಾನೆ ಇರ್ತೀವಿ, ಆ ಸೇವೆ ನಾವು ಮಾಡ್ತಾನೆ ಇರ್ತೀವಿ, ಅದರ ಆಶೀರ್ವಾದ ಸದಾ ನಮಗಿರಬೇಕು ಅಂದ್ಕೊಂಡು ನಾನು ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಪ್ಪ. ಈ ಕಲಾ ಮಾಧ್ಯಮದಲ್ಲಿ ಬರೋ ಎಲ್ಲ ಪ್ರೋಗ್ರಾಮ್ ನೋಡ್ಬೇಕಾದ್ರೆ ಭಾಳ ಸಿಂಪಲ್, ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾಮ್ ಅನ್ನು ಪ್ರೆಸ್ ಮಾಡಿಬಿಟ್ರಾಯ್ತು. ನೀವು ಜೀವನದಲ್ಲಿ ತುಂಬ ಇಂಟ್ರೆಸ್ಟ್ ಆಗಿರಬೇಕು ಅಂದರೆ ಕೇಳಿಸ್ಕೋಬೇಕು. ನಮ್ಮ ಭಾಷೆಯಲ್ಲಿ ಹೇಳಿದ್ರೆ ಅದನ್ನು ಕಂಡಿರ್ಬೇಕು, ಬೆಲ್ ಐಕಾಮ್ ಅದನ್ನ ಬಿಟ್ಟರೆ ನಿಮ್ಮ ಕಾಲ ಕಳೆದೋಗ್ಬಿಡುತ್ತೆ. ಹಾಂ, ಮತ್ತೆ ಸಿಗೋಣ. ಥ್ಯಾಂಕ್ ಯು ಕಲಾ ಮಾಧ್ಯಮ ಅವರಿ, ಮತ್ತೊಮ್ಮೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಕಲಾ ಮಾಧ್ಯಮ. ಈ ತರಹದ ಕಾರ್ಯಕ್ರಮ ಹೇಳಿ ನಮ್ಮ ಚರಿತ್ರೆ, ನಾವು ನಡೆದು ಬಂದ ಜಾರಿ, ನಮಗಿಂತ ಹಿರಿಯರು ಹಾಕಿದ್ದ ಹಾದಿ ಎಲ್ಲವನ್ನು ಮುಂದಿನ ಜನಾಂಗಕ್ಕೆ ಹೇಳಿದರೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಚರಿತ್ರೆಯನ್ನು ದಾಖಲೆ ಮಾಡೋದು ಒಂದು ದೊಡ್ಡ ಕೆಲಸ, ಅದು ಇಂಟ್ರೆಸ್ಟಿಂಗ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.